ಅವರು ಈ ಕಲಾಲೋಕಕ್ಕೆ ಬಹಳ ಒಳ್ಳೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮುಂದಿನ ನಿರೀಕ್ಷೆಯೂ ಕೂಡ ಈ ನಾರಾಯಣ ಸ್ವಾಮಿಯವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ ನಮ್ಮ ಕಲಾಲೋಕಕ್ಕೆ ಒಂದು ಪ್ರೊಫೆಷನಲ್ ಆದಂತಹ ಅಪ್ರೋಚ್ ಈ ಕಲಾಕೃತಿಯಲ್ಲಿ ಇದೆ. ಅದು ಕೂಡ ನಮಗೆ ಕಣ್ಣಿಗೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಲಸದ ಅದು ತುಂಬ ಸೃಜನಶೀಲತೆಯಿಂದ ಅದು ಅರಳಿದೆ, ತುಂಬ ರಿಯಲಿಸ್ಟಿಕ್ ಆಗಿ ವಾಸ್ತವಿಕ ಸ್ಥಿತಿಯಲ್ಲಿ ಇದೆ. ಕೆಲವು ಸಲ ಅದು ಸರಿಯಲಿಸಮ್ಗೆ ಬದಲಾವಣೆಗೊಂಡ ಕಲಾಕೃತಿಗಳು ಸೃಜನಶೀಲವಾಗಿದೆ. ಎಷ್ಟೋ ಜೀರುಂಡೆಯ ಈ ಪರಿಸ್ಥಿತಿ ನನಗೆ ಕಾಮೋ ಮತ್ತು ಕಾಫ್ಕನ ಕಥೆಗಳು ಕೂಡ ನಾಪಕವಾಗ್ತವೆ. ಆ ಎಕ್ಸ್ಪ್ರೆಷನಿಸ್ಟಿಕ್ ಸಂದರ್ಭದಲ್ಲಿ ಈ ಕಾಫ್ಕನ ಕಥೆಗಳಲ್ಲಿ ಈ ತರಹದ ಒಂದು ಮೆಟಫರ್ಗಳು ಕೂಡ ನನಗೆ ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ. ಕ್ರಮೇಣವಾಗಿ ಈ ನಾರಾಯಣ ಸ್ವಾಮಿಯವರು ತಮ್ಮ ಸೃಜನಶೀಲ ನೆಲೆಯಲ್ಲಿ ಕಲಾಕೃತಿಗಳನ್ನು ಅರಳಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಮುಂದಿನ ಕಲಾಪಯಣಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಖುಷಿಯಾಗುತ್ತೆ ನನ್ನ ನಮ್ಮ ಕಲಾಮಂದಿರದ ವಿದ್ಯಾರ್ಥಿ ಈ ಥರದ ಒಂದು ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರ ಸ್ನೇಹಿತರು ಕೂಡ ಅವರಿಗೆ ಒತ್ತಾಸೆಯನ್ನು ನೀಡಿ ಕಲಾಕೃತಿ ಈ ಕಲಾ ಪ್ರದರ್ಶಿಸೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಎಂ ಭಟ್ಟಾಚಾರ್ಯ. ಅನುದಾನದ ಮಾತನ್ನು ಹೇಳಿದ್ದಾರೆ, ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ ಶ್ರೀಯುತ ನಾರಾಯಣ ಸ್ವಾಮಿ ಅವರಿಗೆ. ಅವರ ಚಿತ್ರಕಲೆಯಲ್ಲಿ ಜೀರುಂಡೆಯ ಇನ್ನಷ್ಟು ರೂಪರೇಷೆಗಳು ಈ ಪ್ರಪಂಚಕ್ಕೆ ಸಿಗಲಿ, ಇನ್ನಷ್ಟು ಅವರಿಗೆ ಕೀರ್ತಿ ಹೆಸರು ಎಲ್ಲವೂ ಸಿಗಲಿ ಎಂದು ಹಾರೈಸಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ